ಅವತ್ತು ವೈರಾಮಕೃಷ್ಣ ನಮ್ಮ ಮಾವೋದಲ್ಲಿ ಸಂಸದರಾಗಿ 24 ಜನ ಎಂಪಿಗಳಿಗೆ ರಾಜೀವ್ ಗಾಂಧಿ ಹೆಸರಲ್ಲಿ ಬಿಜೆಪಿ ಪಾರ್ಟಿ ಕರ್ಕೊಂಡು ಬರ್ತಾ ಇದ್ದಾರೆ. ಅವತ್ತು ಅವ್ರು ನಿಲ್ಸಿರ್ಲಿಲ್ಲ, ಅವ್ರ ಹೆಸರ ಟಿಕೆಟ್ ಸೊ ಆ ಉಪಸಾಯಕ್ಕೆ ಪ್ರಯತ್ನ ಆಗಿರ್ಬೋದು. ಅಲ್ಲಿಂದ ಇವತ್ತು ಅವರು ನಮ್ಮ ಗೌತಮ್ ಅವರು ಯಾರು ಈ ಅವಕಾಶ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಮೊನ್ನೆಯಿಂದ ಇವತ್ತಿಗೆ ಸ್ವಲ್ಪ ಗೌತಮ್ ಅಭ್ಯರ್ಥಿ ಮಾಡಿದ್ದಾರೆ. ಯಾರು ಯಾಕೆಂದ್ರೆ ಬೇರೆ ಕಡೆ ಆಲ್ರೆಡಿ ಅಭ್ಯರ್ಥಿಗಳಿಗೆ ಮುಂಚೆನೆ ಬಂದಿತ್ತು. ನಮ್ಮ ಕೋಲಾರದ ಅಭ್ಯರ್ಥಿಯಾಗಿರ್ತಕ್ಕಂಥ ಗೌತಮ್ ಅವರಿಗೆ ಬಹಳ ಪ್ರಮುಖವಾಗಿ ಏಕಾಏಕಿ ಬಂದಿರೋದ್ರಿಂದ ದಯಮಾಡಿ ಎಲ್ಲೇ ವೀಕ್ಷಕರಾಗಿರಲಿ ಅದರ ಹೆಸರು ಟೈಪ್ ಮಾಡಾಕಿ ಎಲ್ಲರೂ ಕೂಡ ನಮ್ಮ ಇನ್ನೂರು ಜನ ಪದಾಧಿಕಾರಿಗಳು ಯಾರ್ಯಾರು ಇದ್ದೀರಿ ಒಂದು ಸರಿ ಕೋಲಾರಕ್ಕೆ ಬಂದು ನಿಮ್ಮ ಕೈಲಿ ಆಗಿದ್ದಂತೆ ನೀವು ಪ್ರತಿಯೊಬ್ಬರಿಗೆ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ನಮ್ಮ ಕಡೆಯಿಂದ ಪ್ರತಿಯೊಂದು ನೋಟು ಕೂಡ ಮುಖ್ಯ. ನೀವು ಕೊಟ್ಟಿದ್ದ ಸುರಣಾನೆ ನಾವು ಕೇವಲ ಒಂದು ನೋಟಲ್ಲಿ ಗೆದ್ದಂಥ ನಿದರ್ಶನಗಳಿಗೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ನಾವು ಕೂಡ ನಾವು ಎಷ್ಟು ಇದೆ ನಮ್ಮ ಜೊತೆಲ್ಲ ಹೋಗ್ತೀವಿ. ನಮ್ಮ ಎಚ್ ಡಿಪಾರ್ಟ್ಮೆಂಟ್ ಭಾಳ ಸಕ್ರಿಯವಾಗಿದೆ ಕೋಲಾರದಲ್ಲಿ, ಅವರು ಕೂಡ ಬೆಳಗ್ಗೆ ಕೂಡ ಮಾತಾಡಿದ್ದೀನಿ ಅಧ್ಯಕ್ಷರಿಗೆ ನೋಡಪ್ಪ ಈಗ ಹೊಸದಾಗಿ ಕೊಟ್ಟಿದ್ದಾರೆ ಇದೆಲ್ಲ ಸಹಕಾರ ಬೇಕು ಇಲ್ಲ ನಮ್ಮ ಎಚ್ ಡಿ ಕರಿತೀವಿ ಅಂತೆಲ್ಲ ಒಪ್ಕೊಂಡಿದ್ದಾರೆ. ಅವರು ಕೂಡ ನೀವು ಕೂಡ ಎಲ್ಲರೂ ಕೂಡ ಇಲ್ಲಿ ರಾಜ್ಯದ ಪದಾಧಿಕಾರಿಗಳು ಅವರಿಗೆ ಒಂದು ಅನಿಲ ಸೇವೆ ಅಂತ ಏನೇ ಇಲ್ಲಿ ನಮ್ಮ ಒಂದು ಎಸ್ ಸಿ ಕಾನ್ಸ್ಟಿಟ್ಯೂನ್ಸಿ ಹಾಗಾಗಿ ಅಂಥದ್ದೇ ಫಸ್ಟ್ ಪಾರ್ಲಿಮೆಂಟ್ ಅಂತ ಅವರು ಕೇವಲ 31 ವರ್ಷ ಮತ್ತೆ ಈಗ ಅವರು ಎಂಗೇಜ್ ಅಲ್ಲಿ ಅವಕಾಶ ಆಗಿದೆ. ಎಲ್ಲರೂ ಕೂಡ ಅವರಿಗೆ ಕೈ ಜೋಡಿಸೋಣ, ಅವ್ರ ಗೆಲುವಿಗೆ ಎಲ್ಲರೂ ಕೂಡ ಶ್ರಮ ಆಪಣ ಹೇಳ್ತೀವಿ. ಅವ್ರಿಗೆ ವಿಶೇಷವಾಗಿ ಎಸ್ ಸಿ ಡಿಪಾರ್ಟ್ಮೆಂಟ್ ಪರವಾಗಿ ಹಾರ್ದಿಕ ಶುಭಾಶಯಗಳು. ಯಶಸ್ವಿ ಸಿಗ್ಲಿ, ನೀವು ಸಂಸದರಾಗಿ ಕೋಲಾರದಿಂದ ಆಯ್ಕೆ ಆಗಲಿ ಮತ್ತೆ ಇಲ್ಲೇ ಬಂದು ಆನರ್ ಮಾಡಿಸ್ಕೊಳ್ಳಂಗಾಗಲಿ ನಾನು ಅವ್ರಿಗೆ ಶುಭ ಹಾರೈಕೆಗಳಲ್ಲಿ ಮುಖಂಡರು ಸಪೋರ್ಟ್ ಮಾಡಿದ್ದ ಅವ್ನು ಮನವಿ ಮಾಡಿ ಸರ್. ಈ ಕಾಂಗ್ರೆಸ್ ಪಕ್ಷ ನನಗೊಂದು ಕೋಲಾರ ಅಂತ ಒಂದು ದೊಡ್ಡ ಕ್ಷೇತ್ರ ಹತ್ತಿರದ ಮಹಾರಥರು ಹೇಳ್ದಂಗೆ ವೈರಾಮಕೃಷ್ಣ ಅವರು ಮೊದಲು ಅಲ್ಲಿ ಸಂಸದರಾಗಿದ್ದರು. ಆಮೇಲೆ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ನಮ್ಮ ಜನಾಂಗದ ಬಹುದೊಡ್ಡ ನಾಯಕರು. ಅವರು 7 ಬಾರಿ ಗೆದ್ದಿದ್ರು. ಕಳೆದ ಬಾರಿ ಅನಿರೀಕ್ಷಿತವಾಗಿ ಈ ಬಿಜೆಪಿ ಅವರ ಕುತಂತ್ರ ಇದ್ದಾಗಿ ದೇಶಾದ್ಯಂತ ಕಾಂಗ್ರೆಸ್ ಸೋಲುಂಟಾಗಿತ್ತು. ಅದೇ ರೀತಿ ಕೆ ಎಚ್ ಮುನಿಯಪ್ಪ ಅವರು ಸೋತರು, ಇಲ್ಲಾಂದ್ರೆ ಸೋಲಂತ ಕ್ಯಾಂಡಿಡೇಟ್ ಅವರು. ಅವರು 2023 ಚುನಾವಣೆಯಲ್ಲಿ ಅಸೆಂಬ್ಲಿಗೆ ಬರಬೇಕಂತ ಅವರು ತೀರ್ಮಾನ ತಗೊಂಡಿದ್ದ, ಅದು ತೆರವಾಯಿತು. ಇನ್ನು ಇಲ್ಲಿ ಕೆಲವು ಗೊಂದಲಗಳಿಂದ ನನಗೊಂದು ಅವಕಾಶ ಕೊಡಬೇಕಂತ ಪಕ್ಷ ತೀರ್ಮಾನ ಮಾಡಿದೆ. ನಮ್ಮಂಥ ಯಂಗ್ಸ್ಟರ್ಸು ಪ್ಲಸ್ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ ಇದನ್ನು ಗುರುತಿಸಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ನನಗೊಂದು ಅವಕಾಶ ಕಲ್ಪಿಸೋರೆ. ನಾನು ತಮ್ಮಲ್ಲಿ ಏನು ಬೇಡ್ಕೊಳ್ತೀನಿ ಅಂದರೆ ಎಲ್ಲೆಲ್ಲಿ ನಮ್ಮ ರಿಸರ್ವ್ ಕಾನ್ಷಿಯನ್ಸ್ ಇದೆ ಅಲ್ಲಿ ತಮ್ಮ ಅವಶ್ಯಕತೆ ಬಹಳ ಇರ್ತದೆ. ಈ ಭಾಗದಲ್ಲಿರೋರು ಎಲ್ಲರಿಗೂ ಆಲ್ಮೋಸ್ಟ್ ಕೋಲಾರ ಟಚ್ ಇದೆ, ಎಲ್ಲರಿಗೂ ಒಬ್ಬರಲ್ಲ ಒಬ್ರಿಗೆ ರಿಲೇಟಿವ್ಸ್ ಕೋಲಾರಲ್ಲಿ ಇರ್ತಾರೆ. ಸೊ ತಾವು ನಿಮಗೆ ಹತ್ರ ಆಗಿರೋಂಥ ಕೋಲಾರಕ್ಕೆ ಬಂದು ತಮ್ಗೆ ಆದಷ್ಟು ಎಷ್ಟು ಸಮಯ ಕೊಡೋಕ್ಕಾಗುತ್ತೋ ಅಷ್ಟು ಕೊಟ್ಟು ನನಗೆ ಸಹಾಯ ಮಾಡಬೇಕು, ಬೆಂಬಲ ಆಗಿ ನಿಂತ್ಕೋಬೇಕಂತ ನಾನು ನಿಮ್ಮನ್ನು ಕೇಳ್ಬೇಕು.